ಸಿದ್ದರಾಮಯ್ಯನವರು ಮುಸ್ಲಿಮರ ಒಂದು ಹೋಟಿನ ಸಲುವಾಗಿ ಒಂದು ರೀತಿ ಆ ಮುಸ್ಲಿಮರನ್ನ ಒಂದು ರೀತಿ ಬಾಳ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳಿದ್ರು ಸಹಿತ ನಿಮ್ಮ ಮನೆಗೆ ಬರ್ತೀನಿ ಅಂತ ಒಂದು ರೀತಿ ಉದ್ದಟತನ ಏನು ಮುಖ್ಯಮಂತ್ರಿ ತೋರಿಸಿದ್ದಾರೆ ಇದು ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ತನ್ನ ಒಂದೇನು ವಿಚಾರ ಇದೆ ಧಾರವಾಡ ಪೊಲೀಸರು ಹೇಳಿದ್ದಾರೆ ವಿಜಯಪುರ ಪೊಲೀಸರು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ಮನುಷ್ಯ ಕ್ರಿಮಿನಲ್ ಇದ್ದಾನೆ ಇವನ ಬಗ್ಗೆ ಸಾಕಷ್ಟು ಸಂಶಯ ಇದೆ ಅದಕ್ಕೆ ಹೋಗಬೇಡ ಅಂತ ನಾನು ಬರ್ತಾ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ದಾರೆ ಅಲ್ಲಿ ಎಂಬಿ ಪಾಟೀಲ್ರು ಅಲ್ಲಿ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿ ಸರ್ ವ್ಯಾಪಾರಿಕವಾಗಿ ಏನು ಸಂಬಂಧ ಇರಲಿಲ್ಲ ಸರ್ ಇಲ್ಲ ವ್ಯಾಪಾರಿಕ ಸಂಬಂಧ ಅಲ್ರಿ ಲೀಸ್ ಪ್ರಾಪರ್ಟಿ ಇದೆ ನಾನು ಮಾನಹಾನಿ ಆಗ್ತೀನಿ ಇದೆ ಬೇಕಾಬಿಟ್ಟಿಯಾಗಿ ನೀವು ಯಾವುದೇ ದಾಖಲೆಗಳಿಲ್ಲ ಇದು ಮಾಡಿದ್ರೆ ಸಂಬಂಧಪಟ್ಟ ಮೇಲೆ ಮಾನಹಾನಿ ಆಗ್ತೀನಿ ನೋಡಿ ಎಲ್ಲ ನಿರಂತರವಾಗಿ ಕೊಡ್ತಾ ಇದ್ದೀವಿ ನಿನ್ನೇನೋ ಕೆಲವೊಂದು ಮಾಹಿತಿ ಕೇಳಿದ್ದಾರೆ ಕೊಡ್ತಾ ಇದ್ದೀವಿ ಇನ್ನೂ ಬಹಳಷ್ಟು ಮಾಹಿತಿಗಳು ಸಿಗ್ತಾ ಇವೆ ನಾನು ನಿಮ್ಮ ಗಮನಕ್ಕೂ ತಗೊಂಡು ಬರ್ತೀನಿ ಯಾವುದೇ ರೀತಿ ಮುಸ್ಲಿಮರ ಜೊತೆಗೆ ನಮ್ಮ ವ್ಯವಹಾರ ಇಲ್ಲ ನಾನು ರಾಜಕಾರಣಕ್ಕೆ ಬಂದ ಮೇಲೆ ಯಾವುದೇ ವ್ಯವಹಾರ ಮಾಡಿಲ್ಲ ಸಿಎಂ ನೆನ್ನೆ ಹೇಳ್ತಾರೆ ಯತ್ನಾಳವರು ಉಚಿತ ತರ ಮಾತಾಡ್ತಾರೆ ಉಚ್ಚರಾಗುತ್ತವರು ಅಂತ ಅವರು ಸರಿಯಾಗಿ ಯಾವುದೇ ವಿಷಯವನ್ನು ಮಾತಾಡೋ ಪ್ರಸ್ತಾಪ ಮಾಡಿದ ಅಂತ ಹೇಳಿದ್ರು ಯಾರು ಉಚ್ಚರಾಗ್ಯಾರು ಯಾರು ಎದೆ ಬಡತ ಜಾಸ್ತಿ ಆಗಿತ್ತು ಯಾರು ನಾರಾಯಣ ಹೃದಯಾಲಯಕ್ಕೆ ಸೇರೋರು ಅದಾರು ಸಿದ್ದರಾಮಯ್ಯನವರು ಆಸ್ಪತ್ರೆ ಸೇರೋರು ಅದಾರು ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಯಾವಾಗಲೂ ಅವರ ಪಕ್ಷದಲ್ಲಿ ಥ್ರೆಟ್ ಇರೋದ್ರಿಂದ ಅವರೇ ಹತಾಶರಾಗಿ ಇಂಥ ಮೌಲ್ಯಗಳ ಸಭೆಗೆ ದೇಶದ್ರೋಹ ಸಭೆಗೆ ಹೋಗ್ತಾ ಇರುವಂತದ್ದೇನಂದ್ರೆ ಮುಸ್ಲಿಮರು ನನ್ನ ಜೊತೆಗಿದ್ದಾರೆ ತೋರಿಸಲಿಕ್ಕೆ ಭಯಪಡಿಸಲಿಕ್ಕೆ ಹೈಕಮಾಂಡ್ ಭಯಪಡಿಸಲಿಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ